Good morning, students. Myself, Dr. L. Manju Bhargavi, Assistant Professor, JFGC, Madhugiri. Session number 11, subject Commerce, paper Indian Financial System. Semester 4th of BCom students of Tumkur University. In this session, we would be talking about instruments in money market. ಸೊ ಮನಿ ಮಾರ್ಕೆಟ್ ಬಗ್ಗೆ ಆಲ್ರೆಡಿ ಭಾಳಷ್ಟು ಸೆಷನಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ. ಈಗ ಈ ಒಂದು ಮನಿ ಮಾರ್ಕೆಟಲ್ಲಿ ಮಾಡುವಂಥ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವು ಅಂತ ವಿ ವಿಲ್ ಜಸ್ಟ್ ಸೀ ಇನ್ ದಿ ಸೆಷನ್. ಆಬ್ಜೆಕ್ಟಿವ್ ಆಫ್ ದ ಲರ್ನಿಂಗ್ ಬಂದು ಟು ಫೆಮಿಲರೈಸ್ ದ ಸ್ಟೂಡೆಂಟ್ಸ್ ವಿತ್ ದ ಕಾನ್ಸೆಪ್ಟ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇನ್ ಮನಿ ಮಾರ್ಕೆಟ್. ಸೆಷನ್ ಔಟ್ಕಮ್ at the end of this session, the students will be able to understand the concept of instruments in money market, various instruments which are traded in money market. Let's have an introduction. Money market refers to the market where money and highly liquid marketable securities are bought and sold, having maturity period of 1 or less than 1 year. ಈ ಮನಿ ಮಾರ್ಕೆಟಲ್ಲಿ ಹೈಲಿ ಲಿಕ್ವಿಡ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ ಅಂದರೆ ತುಂಬ ಫಾಸ್ಟಾಗಿ ಲಿಕ್ವಿಡ್ ಆಗುವಂಥ ಮಾರ್ಕೆಟಬಲ್ ಸೆಕ್ಯೂರಿಟೀಸ್ನ ಸೇಲ್ ಮಾಡ್ತಾರೆ. ಆರ್ ಬ್ರಾಟ್ ಆ್ಯಂಡ್ ಸೋಲ್ಡ್ ಹ್ಯಾವಿಂಗ್ ಅ ಮೆಚ್ಯೂರಿಟಿ ಪೀರಿಯಡ್ ಆಫ್ 1 or less than 1 year. ದಿ ಮನಿ ಮಾರ್ಕೆಟ್ ಕನ್ಸಿಸ್ಟ್ ಅ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ದ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮಲ್ಲಿ ಈ ಮನಿ ಮಾರ್ಕೆಟ್ ತುಂಬ ಇಂಪಾರ್ಟೆಂಟ್ ರೋಲ್ನ ಕೂಡ ಪ್ಲೇ ಮಾಡುತ್ತೆ. ಇದರಲ್ಲಿ ಎಂಥ ಸೆಕ್ಯೂರಿಟೀಸ್ ಮಾರಾಟ ಆಗುತ್ತೆ ಅಂದರೆ ಹೈಲಿ ಲಿಕ್ವಿಡಬಲ್ ಅಂದರೆ ಇಮಿಡಿಯೇಟಾಗಿ ಕ್ಯಾಶ್ ಕನ್ವರ್ಟ್ ಆಗೋ ರೀತಿ ಇಮಿಡಿಯೇಟ್ಲಿ ಕನ್ವರ್ಟಬಲ್ ಇನ್ ಟು ಕ್ಯಾಶ್. ಅಟ್ ದ ಸೇಮ್ ಟೈಮ್ ಯಾರ್ದು ಮೆಚ್ಯೂರಿಟಿ ಪೀರಿಯಡ್ ಏನಿದೆ ಅದು ಲೆಸ್ ದೆನ್ 1 year ಇರಬೇಕು. ಸೊ ದಟ್ ವಿಲ್ ಬಿ ಕವರ್ಡ್. ಮೀನಿಂಗ್ the money market is a part of financial market which deals in the borrowing and lending of short term loans. Generally short term loans andre whose maturity will be for a period of less than or equal to 365 days andre 1 year athwa less than 1 year maturity period iruvanta instruments. It is a mechanism to clear short-term money monetary transactions in the economy. Iga ee money market short-term needs economy ge bekagiruvanta economic development ke bekagiruvanta funds na generate madodike ee ondu short-term finance maadkondu ಹಾಗೆ ಹೈಲಿ ಲಿಕ್ವಿಡಬಲ್ ಅಂದರೆ ತುಂಬ ಬೇಗ ಕ್ಯಾಶ್ ಆಗಿ ಕನ್ವರ್ಟ್ ಆಗುವಂಥ ಸೆಕ್ಯೂರಿಟೀಸ್ನ ಪರ್ಚೇಸ್ ಆ್ಯಂಡ್ ಸೇಲ್ ಮಾಡ್ಬೋದು ಈ ಒಂದು ಮಾರ್ಕೆಟಲ್ಲಿ. ಸ್ವಲ್ಪ ಮನಿ ಮಾರ್ಕೆಟ್ ಹಿಸ್ಟ್ರಿ ನೋಡೋದಾದರೆ ಟಿಲ್ 1935 ವೆನ್ ದ ಆರ್ ಬಿ ಐ ವಾಸ್ ಸೆಟಪ್ ದ ಇಂಡಿಯನ್ ಮನಿ ಮಾರ್ಕೆಟ್ ರಿಮೇನ್ಡ್ ಹೈಲಿ ಡಿಸ್ಇಂಟಿಗ್ರೇಟೆಡ್ ಅಂದರೆ ಅನ್ಆರ್ಗನೈಸ್ಡ್ ನ್ಯಾರೋ ಶಾಲೋ ಆ್ಯಂಡ್ ದೇರ್ಫೋರ್ ಎ ವೆರಿ ಬ್ಯಾಕ್ವರ್ಡ್. ಹಳೆ ಹಿಸ್ಟ್ರಿ ಆಫ್ ಈ ಮನಿ ಮಾರ್ಕೆಟ್ ನೋಡೋದಾದರೆ ಹಾಗೆ ದ ಪ್ಲ್ಯಾನ್ ಎಕನಾಮಿಕ್ ಡೆವಲಪ್ಮೆಂಟ್ ದಟ್ ಕಮಿನ್ಸ್ಡ್ ಇನ್ ದ ಇಯರ್ 1951 1951ರಾಗೆ ಈ ಒಂದು ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟು ಸ್ಟಾರ್ಟ್ ಆಯಿತು. ಆವಾಗ ಮಾರ್ಕೆಟ್ ಇನ್ ಇಂಪಾರ್ಟೆಂಟ್ ಬಿಗಿನಿಂಗ್ ಇನ್ ದ ಆ್ಯನಲ್ಸ್ ಆಫ್ ದ ಇಂಡಿಯನ್ ಮನಿ ಮಾರ್ಕೆಟ್ ದ ನ್ಯಾಷನಲೈಸೇಷನ್ ಆಫ್ ಹ್ಯಾಡ್ ಬ್ಯಾಂಕ್ಸ್ ಇನ್ 1969 ಅದೇ ರೀತಿ ಸೆಟ್ಟಿಂಗ್ ಅಪ್ ಆಫ್ ವೇರಿಯಸ್ ಕಮಿಟೀಸ್ ಸಚ್ ಆ್ಯಸ್ ಶುಕ್ಮಯ್ ಚಕ್ರಬರ್ತಿ ಕಮಿಟಿ 1982 ಈ ಮನಿ ಮಾರ್ಕೆಟಲ್ಲಿ ಇರುವಂಥ ಇವೆಲ್ಲ ವೇರಿಯಸ್ ಕಮಿಟಿಗಳಂತ ಹೇಳ್ಬೋದು. ನೆಕ್ಸ್ಟ್ ವಿಲ್ ಸಿ ದ ಡೆಫಿನೇಷನ್ ಆಫ್ ಮನಿ ಮಾರ್ಕೆಟ್. ಅಕಾರ್ಡಿಂಗ್ ಟು ಜಫಿ ಮನಿ ಮಾರ್ಕೆಟ್ ಈಸ್ ದ ಕಲೆಕ್ಟಿವ್ ನೇಮ್ ಆಫ್ ದ ವೇರಿಯಸ್ ಫರ್ಮ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಫರ್ಮ್ಸ್ ಮತ್ತು ಇನ್ಸ್ಟಿಟ್ಯೂಷನ್ಸ್ ದಟ್ ಇನ್ ದ ವೇರಿಯಸ್ ಗ್ರೇಡ್ಸ್ ಆಫ್ ನಿಯರ್ ಮನಿ. ಸೊ ಈ ಫರ್ಮ್ಗಳು ಇನ್ಸ್ಟಿಟ್ಯೂಷನ್ಸ್ಗಳು ಇವೆಲ್ಲ ಕೂಡ ಕಲೆಕ್ಟಿವ್ ಆಗಿ ಬೇಗ ಕ್ಯಾಶ್ ಲಿಕ್ವಿಡ್ ಆಗೋ ರೀತಿಯಲ್ಲಿ ಇರುವಂಥ ಎಲ್ಲ ಕಾನ್ಸೆಪ್ಟ್ಗಳು. ಅಕಾರ್ಡಿಂಗ್ ಟು OECD ಗ್ಲಾಸರಿ ಆಫ್ ಸ್ಟ್ಯಾಟಿಸ್ಟಿಕಲ್ ಟರ್ಮ್ಸ್ ಎ ಮನಿ ಮಾರ್ಕೆಟ್ ಈಸ್ ಎ ಮಾರ್ಕೆಟ್ ವೇರ್ ಡೆಟ್ ಸೆಕ್ಯೂರಿಟೀಸ್ ಇಶ್ಯೂಡ್ ವಿತ್ ಮೆಚ್ಯೂರಿಟೀಸ್ ಆಫ್ 1 year or less ಟ್ರೇಡೆಡ್.
ಈ ಡೆತ್ ಸೆಕ್ಯೂರಿಟೀಸು ಒಂದು ವರ್ಷ ಅಥವಾ ಲೆಸ್ ದೆನ್ ಒನ್ ಇಯರ್ ದೇ ಆಲ್ ವಿಲ್ ಬಿ ಟ್ರೇಡೆಡ್ ಈ ಒಂದು ಮನಿ ಮಾರ್ಕೆಟಲ್ಲಿ. ಮನಿ ಮಾರ್ಕೆಟ್ ರೆಫರ್ಸ್ ಟು ದ ಮಾರ್ಕೆಟ್ ವೇರ್ ಮನಿ ಹ್ಯಾಡ್ ಹೈಲಿ ಲಿಕ್ವಿಡ್ ಮಾರ್ಕೆಟಬಲ್ ಸೆಕ್ಯೂರಿಟೀಸ್. ಆಗಲೇ ಹೇಳ್ದಂಗೆ ದ ಮನಿ ಮಾರ್ಕೆಟ್ ಕಾನ್ಸ್ಟಿಟ್ಯೂಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೆಗ್ಮೆಂಟ್ ಆಫ್ ದ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್. ಅದೇ ರೀತಿ ಈ ಒಂದು ಮನಿ ಮಾರ್ಕೆಟ್ನ ಬ್ರಾಡಾಗೆ ಕ್ಲಾಸಿಫೈ ಮಾಡಬೇಕು ಅಂತಂದರೆ ಒಂದು ಕೆಲವು ಫಂಕ್ಷನ್ಸ್ನ ಪ್ರೊವೈಡ್ ಈಕ್ವಿಲಿಬ್ರಿಯಮ್ ಮೆಕಾನಿಸಮ್ ಟು ಈವನ್ ಔಟ್ ಡಿಮ್ಯಾಂಡ್ ಫಾರ್ಡ್ ಆ್ಯಂಡ್ ಸಪ್ಲೈ ಫಾರ್ ಶಾರ್ಟ್ ಟರ್ಮ್ ಫಂಡ್. ಈ ಶಾರ್ಟ್ ಟರ್ಮ್ ಫಂಡ್ಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈದು ಈಕ್ವಿಲಿಬ್ರಿಯಮ್ನ ಮನಿ ಮಾರ್ಕೆಟು ವಿಲ್ ಫೆಸಿಲಿಟೇಟ್. ಅದೇ ರೀತಿ ಟು ಪ್ರೊವೈಡ್ ಅ ಫೋಕಲ್ ಪಾಯಿಂಟ್ ಫಾರ್ ಸೆಂಟ್ರಲ್ ಬ್ಯಾಂಕ್ ಇನ್ವೆಸ್ಟರ್ಸ್ ಇನ್ ಇನ್ಫ್ಲೂಯೆನ್ಸಿಂಗ್ ಲಿಕ್ವಿಡಿಟಿ ಆ್ಯಂಡ್ ಜನರಲ್ ಲೆವೆಲ್ ಆಫ್ ರೇಟ್ಸ್ ಇಂಟ್ರೆಸ್ಟ್ ರೇಟ್ಸ್ ಇನ್ ದ ಎಕಾನಮಿ. ಸೊ ಜನರಲ್ ರೇಟ್ಸ್ ಅಂದರೆ ನಾಟ್ ವೆರಿ ಹೈ ನಾಟ್ ವೆರಿ ಲೋ. ಸೊ ಇಟ್ ಈಸ್ ಅ ರಿಕಗ್ನೈಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಟು ಪ್ರೊವೈಡ್ ರೀಸನಬಲ್ ಆ್ಯಕ್ಸೆಸ್ ಟು ಪ್ರೊವೈಡರ್ಸ್ ಆ್ಯಂಡ್ ಯೂಸ್ಡ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಟು ಫುಲ್ಫಿಲ್ ದೇರ್ ಬೋರೋಯಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಮೆಂಟ್ ಅಟ್ ಆ್ಯನ್ ಎಫಿಷಿಯೆಂಟ್ ಮಾರ್ಕೆಟ್ ಇನ್ ಕ್ಲಿಯರಿಂಗ್ ದ ಪ್ರೈಸಸ್. ಸೊ ಈ ಮನಿ ಮಾರ್ಕೆಟ್ನ ಬ್ರಾಡಾಗಿ ಕ್ಲಾಸಿಫೈ ಮಾಡಬೇಕು ಅಂದರೆ ಇಟ್ ಈಸ್ ಯೂಶ್ವಲಿ ಸಪ್ಲೈ ಕನೆಕ್ಟೆಡ್ ಟು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಫಾರ್ ಇನ್ವಿಟಬಲ್ ಫಂಡ್ಸ್. ಎಸೆನ್ಷಿಯಲಿ ಇಟ್ ಈಸ್ ಅ ರಿಸರ್ವಾಯರ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಅಂತ ಕರಿಬೋದು. ಮನಿ ಮಾರ್ಕೆಟ್ನ ರಿಸರ್ವಾಯರ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಎನಿ ಟೈಮ್ ಇಟ್ ವಿಲ್ ಬಿ ಅವೈಲೇಬಲ್ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್. ಹಾಗೆ ಮನಿ ಮಾರ್ಕೆಟ್ ಪ್ರೊವೈಡ್ಸ್ ಎ ಮೆಕಾನಿಸಮ್ ವಿ ವಿಚ್ ಶಾರ್ಟ್ ಟರ್ಮ್ ಫಂಡ್ಸ್ ಆರ್ ಲೆಂಟ್ ಔಟ್ ಆ್ಯಂಡ್ ಬೋರೋಡ್. ಶಾರ್ಟ್ ಟರ್ಮ್ ಫಂಡ್ಸ್ ಲೆಂಡಿಂಗು ಶಾರ್ಟ್ ಟರ್ಮ್ ಫಂಡ್ಸ್ ಬೋರೋಯಿಂಗು ಎಲ್ಲ ನಾವು ಈ ಮನಿ ಮಾರ್ಕೆಟಲ್ಲಿ ನೋಡ್ಬೋದು. ನೆಕ್ಸ್ಟ್ ವಿಲ್ ಸಿ ದ ಫೀಚರ್ಸ್ ಆಫ್ ಮನಿ ಮಾರ್ಕೆಟ್. ಏನೇನೋ ಮನಿ ಮಾರ್ಕೆಟ್ ಫೀಚರ್ಸ್ ಇದು ಆಲ್ರೆಡಿನೂ ನೋಡಿದ್ದೀವಿ, ಬಟ್ ಸ್ಟಿಲ್ ಒನ್ಸ್ ಅಗೇನ್ ಐಮ್ ರಿಮೈಂಡಿಂಗ್ ಇಟ್ ಈಸ್ ಮಾರ್ಕೆಟ್ ಪ್ಯೂರ್ಲಿ ಫಾರ್ ಶಾರ್ಟ್ ಟರ್ಮ್ ಫಂಡ್ಸ್ ಆರ್ ಫೈನಾನ್ಷಿಯಲ್ ಅಸೆಟ್ಸ್ ಕಾಲ್ಡ್ ನಿಯರ್ ಮನಿ. ಹಾಗೆ ಇಟ್ ಡೀಲ್ಸ್ ವಿತ್ ದ ಫೈನಾನ್ಷಿಯಲ್ ಅಸೆಟ್ಸ್ ಹ್ಯಾವಿಂಗ್ ಅ ಮೆಚ್ಯೂರಿಟಿ ಅಪ್ ಟು ಒನ್ ಇಯರ್ ಓನ್ಲಿ. ನಾವು ಆಲ್ರೆಡಿ ನೋಡಿದ್ದೀವಿ ಬಿಕಾಸ್ ಇಟ್ ಈಸ್ ಅ ಶಾರ್ಟ್ ಟರ್ಮ್ ಫಂಡ್ಸ್ ಇದ್ರ ಮೆಚ್ಯೂರಿಟಿ ಬಂದು ಲೆಸ್ ದೆನ್ ಒನ್ ಇಯರ್ ಆರ್ ಈಕ್ವಲ್ ಟು 365 ಡೇಸ್ ಅಂತ ಹೇಳ್ಬೋದು. ಇಟ್ ಡೀಲ್ಸ್ ವಿತ್ ಓನ್ಲಿ ದೋಸ್ ಅಸೆಟ್ಸ್ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ರೆಡೀಲಿ ವಿತೌಟ್ ಲಾಸ್ ಆ್ಯಂಡ್ ವಿತ್ ಮಿನಿಮಮ್ ಟ್ರಾನ್ಸಾಕ್ಷನ್ ಕಾಸ್ಟ್. ನೆಕ್ಸ್ಟ್ ಜನರಲಿ ಟ್ರಾನ್ಸಾಕ್ಷನ್ಸ್ ಟೇಕ್ ಪ್ಲೇಸ್ ಥ್ರೂ ಫೋನ್. ಈಗೆಲ್ಲ ಆನ್ಲೈನ್ ಟ್ರೇಡಿಂಗ್ ಆಗೋದ್ರಿಂದ ಓರಲ್ ಕಮ್ಯುನಿಕೇಷನ್ ಫೋನ್ ಕಮ್ಯುನಿಕೇಷನ್ಸ್ ಕೂಡ ನಡೆಯುತ್ತೆ. ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಆ್ಯಂಡ್ ರಿಟನ್ ಕಮ್ಯುನಿಕೇಷನ್ ಕ್ಯಾನ್ ಬಿ ಎಕ್ಸ್ಚೇಂಜ್ಡ್ ಸಬ್ಸಿಕ್ವೆಂಟ್ಲಿ. ಈ ಮನಿ ಮಾರ್ಕೆಟ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಗಳು ರಿಟರ್ನ್ ಡಾಕ್ಯುಮೆಂಟ್ಸ್ ಇವೆಲ್ಲ ಕೂಡ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮ್ಯಾಕ್ಸಿಮಮ್ ಓವರ್ ಫೋನ್ ಆ್ಯಂಡ್ ಆನ್ಲೈನ್ ದೀಸ್ ಟ್ರಾನ್ಸಾಕ್ಷನ್ಸ್ ವಿಲ್ ಟೇಕ್ಸ್ ಪ್ಲೇಸ್. ಹಾಗೆ ಟ್ರಾನ್ಸಾಕ್ಷನ್ಸ್ ಹ್ಯಾವ್ ಟು ಬಿ ಕಂಡಕ್ಟೆಡ್ ವಿತೌಟ್ ದ ಹೆಲ್ಪ್ ಆಫ್ ದ ಬ್ರೋಕರ್ಸ್. ಈ ಮನಿ ಮಾರ್ಕೆಟ್ ಟ್ರಾನ್ಸಾಕ್ಷನ್ಸ್ ಕೂಡ ಬ್ರೋಕರ್ಸ್ ಹೆಲ್ಪ್ ಇಲ್ಲದೆ ಟ್ರಾನ್ಸಾಕ್ಷನ್ಸ್ನ ಕಂಡಕ್ಟ್ ಮಾಡಬೇಕು. ನೆಕ್ಸ್ಟ್ ದ ಕಾಂಪೊನೆಂಟ್ಸ್ ಆಫ್ ಮನಿ ಮಾರ್ಕೆಟ್ ಆರ್. ನಾವು ಆಲ್ರೆಡಿ ನೋಡಿದ್ದೀವಿ ಮನಿ ಮಾರ್ಕೆಟ್ ಕಾಂಪೊನೆಂಟ್ಸ್ ಏನೇನಂತ. ಸೆಂಟ್ರಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಡಿಸ್ಕೌಂಟ್ ಹೌಸಸ್ ಆ್ಯಂಡ್ ಆಕ್ಸೆಪ್ಟ್ ಹೌಸ್. ಕಮರ್ಷಿಯಲ್ ಬ್ಯಾಂಕ್ಸ್ ಜನರಲಿ ಪ್ಲೇ ಅ ಡಾಮಿನೆಂಟ್ ರೋಲ್ ಇನ್ ದ ಮಾರ್ಕೆಟ್. ಈ ಮನಿ ಮಾರ್ಕೆಟ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ ಯಾವ್ಯಾವ್ದನ್ನ, ಸೆಂಟ್ರಲ್ ಬ್ಯಾಂಕು, ಕಮರ್ಷಿಯಲ್ ಬ್ಯಾಂಕು, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್. ಅಂದರೆ ಬ್ಯಾಂಕಿಂಗ್ ಆ್ಯಕ್ಟಿವಿಟೀಸ್ ಮಾಡೋದಿಲ್ಲ, ಬಟ್ ದೇ ಆರ್ ಆಲ್ಸೋ ಫೈನಾನ್ಷಿಯಲ್ ಕಂಪನೀಸ್. ಡಿಸ್ಕೌಂಟ್ ಹೌಸಸ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಹೌಸ್. ಆಕ್ಸೆಪ್ಟೆನ್ಸ್ ಹೌಸ್ ಕಮರ್ಷಿಯಲ್ ಬ್ಯಾಂಕ್ಸ್ ಜನರಲಿ ಪ್ಲೇ ಅ ಡಾಮಿನೆಂಟ್ ರೋಲ್ ಇನ್ ದ ಮಾರ್ಕೆಟ್. ನೆಕ್ಸ್ಟ್ ಮನಿ ಮಾರ್ಕೆಟ್ ಕವರ್ಸ್ ಮನಿ ಆ್ಯಂಡ್ ಫೈನಾನ್ಷಿಯಲ್ ಅಸೆಟ್ಸ್ ವಿಚ್ ಆರ್ ಕ್ಲೋಸ್ ಸಬ್ಸ್ಟಿಟ್ಯೂಟ್ ಫಾರ್ ಮನಿ. ಇದು ಫೈನಾನ್ಷಿಯಲ್ ಅಸೆಟ್ಸು, ಅದೇ ರೀತಿ ಫೈನಾನ್ಷಿಯಲ್ ಮನಿ ಫೈನಾನ್ಷಿಯಲ್ ಅಸೆಟ್ಸ್ ಮತ್ತು ಸಬ್ಸ್ಟಿಟ್ಯೂಟ್ಸ್ ಫಾರ್ ಮನಿ. ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ನ ಕೂಡ ಇದು ಕನ್ವರ್ಟ್ ಮಾಡೋದಕ್ಕೆ ಈಸಿಯಾಗಿ ಕ್ಯಾಶ್ ಕೂಡ ಅವೈಲಬಿಲಿಟಿ ಇರೋ ರೀತಿ ಹೆಲ್ಪ್ ಮಾಡುತ್ತೆ. ದ ಮಾರ್ಕೆಟ್ ಈಸ್ ಜನರಲಿ ಎಕ್ಸ್ಪೆಕ್ಟೆಡ್ ಟು ಪರ್ಫಾರ್ಮ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಆಲ್ರೆಡಿ ಹೇಳ್ದಂಗೆ ಈಕ್ವಿಲಿಬ್ರಿಯಮ್ ಮೆಕಾನಿಸಮ್ ಟು ಈವನ್ ಔಟ್ ಡಿಮ್ಯಾಂಡ್ ಫಾರ್ ಸಪ್ಲೈ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್. ಹಾಗೆ ಟು ಪ್ರೊವೈಡ್ ಅ ಫೋಕಲ್ ಪಾಯಿಂಟ್ ಫಾರ್ ಸೆಂಟ್ರಲ್ ಬ್ಯಾಂಕ್ ಇಂಟರ್ವೆನ್ಷನ್ ಫಾರ್ ಇನ್ಫ್ಲೂಯೆನ್ಸಿಂಗ್ ಲಿಕ್ವಿಡಿಟಿ ಆ್ಯಂಡ್ ಜನರಲ್ ಲೆವೆಲ್ ಆಫ್ ಇಂಟ್ರೆಸ್ಟ್ ರೇಟ್ ಇನ್ ದ ಎಕಾನಮಿ. ಅದೇ ರೀತಿ ಟು ಪ್ರೊವೈಡ್ ರೀಸನಬಲ್ ಆ್ಯಕ್ಸಸ್ ಟು ಪ್ರೊವೈಡರ್ಸ್ ಆ್ಯಂಡ್ ಯೂಸರ್ಸ್ ಆಫ್ ಶಾರ್ಟ್ ಟರ್ಮ್ ಫಂಡ್ಸ್ ಟು ಫುಲ್ಫಿಲ್ ದೇರ್ ಬೋರೋಯಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ರಿಕ್ವೈರ್ಮೆಂಟ್ಸ್ ಆ್ಯಟ್ ಆ್ಯನ್ ಎಫಿಷಿಯೆಂಟ್ ಮಾರ್ಕೆಟ್ ಕ್ಲಿಯರಿಂಗ್ ಪ್ರೈಸ್. ನೆಕ್ಸ್ಟ್
Money market is a segment of the financial market in which financial instruments with high liquidity and very short term maturities are traded. So now already discuss madidange ee money market alli highly liquidity andre cash age convert agoo riti hage very maturity period kuda thumba short agirbeku. Short term maturity securities are traded here. Ade riti money market is used by participants as a means for borrowing and lending of the short term from several days to just under a year and maybe 30 days 60 days kuda 6 months kuda so days in the month varugu they can lend and borrow in money market securities consist of yeneno money market securities yave virtava andre negotiable certificate deposits CDs means certificates of deposits bankers acceptance treasury bills commercial paper municipal notes federal fund and purchase agreement repos ivella kuda navu money market alli nodtivi ee money market securities alli CDs andre certificates of negotiable CDs certificate of deposits bankers acceptance treasury bills commercial papers municipal notes federal funds and repurchase agreements so ivella securities kuda we will find ivella money market securities alli bhagagalu consist of all these securities in the money market eno ee money market objectives nododadre to provide a parking place to employ short term surplus funds now already nodidange hage to provide room for overcoming short term deficit short term deficits andre short term problems short term funds short term needs avella kuda solve maadkoladike help madutte to enable the central bank to influence and regulate liquidity in the economy through its intervention in this market to enable the central bank to influence and regulate liquidity in the economy through its intervention in this market next ade rite to provide a reasonable access to the users of short term funds to meet their requirements quickly adequately and at a reasonable cost to provide an equilibrium mechanism for ironing out short term surplus and deficit ade rite to provide a focal point for central bank intervention for the influencing liquidity in the economy already now discuss madidange economy development ge we require liquid cash availability of cash anytime and liquidity can be provided only through the money market ee money market alli navu nododadre short term funds matte less maturity maturity will be less than 1 year ಈ ರೀತಿ ಪ್ರೊವೈಡ್ ಮಾಡೋ ಅಂತ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡ್ತಾ ಇರ್ತೀವಿ ಈ ಒಂದು ಮನಿ ಮಾರ್ಕೆಟು ಫೈನಾನ್ಷಿಯಲ್ ಸಿಸ್ಟಮಲ್ಲಿ ನಾವು ನೋಡೋದಾದರೆ ಸೆಕ್ಯೂರಿಟೀಸು ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸು ಸೆಕ್ಯೂರಿಟಿ ಪೀರಿಯಡ್ಸ್ ವಿಲ್ ಬಿ ಲೆಸ್ ಹಾಗೆ ಟ್ರೇಡೆಡ್ ಲೈಕ್ ಆಲ್ ಬೋತ್ ದ ಸೆಕ್ಯೂರಿಟೀಸ್ ಅಂದರೆ ಶೇರ್ಸ್ ಆಗಿರ್ಬೋದು ಬಾಕಿ ಯಾವುದೇ ರೀತಿ ಸೆಕ್ಯೂರಿಟೀಸ್ ಆದರೂ ಟ್ರೇಡ್ ಮಾಡ್ಬೋದು ಸೊ ಇವೆಲ್ಲ ಕೂಡ ಮನಿ ಮಾರ್ಕೆಟ್ ಫಂಕ್ಷನ್ಸ್ ಹಾಗೆ ನೀವು ರೋಲ್ಸ್ ಆಫ್ ಮನಿ ಮಾರ್ಕೆಟ್ ನೋಡಿರ್ಬೋದು ಮನಿ ಮಾರ್ಕೆಟ್ ರೋಲ್ಸ್ ನಾನು ಪ್ರೀವಿಯಸ್ ಸೆಷನಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಈ ಮನಿ ಮಾರ್ಕೆಟ್ ರೋಲ್ಸ್ ಅಂದರೆ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್ ಒಂದು ರಿಸೋರ್ಸಸ್ನ ಟ್ರಾನ್ಸ್ಫರ್ ಮಾಡೋದು ಅಂದರೆ ಫ್ರಮ್ ಲೆಂಡರ್ ಟು ದ ಬೋರೋವರ್ಸ್ ಸೊ ಟ್ರಾನ್ಸ್ಫರ್ ಆಫ್ ರಿಸೋರ್ಸಸ್ ಹಾಗೆ ಗ್ರೋತ್ ಇನ್ ಇನ್ಕಮ್ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲೋ ಲೆಂಡರ್ಸ್ ಟು ಅರ್ನ್ ಇಂಟ್ರೆಸ್ಟ್ ಅಂಡ್ ಡಿವಿಡೆನ್ಸ್ ಈ ಮನಿ ಮಾರ್ಕೆಟಲ್ಲಿ ಫೈನಾನ್ಷಿಯಲ್ ಲೆಂಡರ್ಸ್ ಮತ್ತು ಬೋರೋವರ್ಸ್ ಮಧ್ಯೆ ಮನಿ ಎಕ್ಸ್ಚೇಂಜ್ ಆಗೋದು ಮೂವ್ ಆಗೋದು ಹಾಗೆ ಇಟ್ ವಿಲ್ ಆಲ್ಸೋ ಪ್ರೊವೈಡ್ ಮೋರ್ ಇನ್ಕಮ್ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟಿಂದ ಇಟ್ ವಿಲ್ ಹ್ಯಾವ್ ಮೋರ್ ಇನ್ಕಮ್ ದ ಸೆಕ್ಯೂರಿಟೀಸ್ ವಿಚ್ ಆರ್ ಟ್ರೇಡೆಡ್ ಇಫ್ ದೇರ್ ಈಸ್ ಅ ಹೈ ರೇಟ್ ಆಫ್ ಇಂಟ್ರೆಸ್ಟ್ ರೇಟ್ ತುಂಬ ಜಾಸ್ತಿ ಇದ್ದಾಗ ಯು ವಿಲ್ ಗೆಟ್ ಮೋರ್ ಸೆಕ್ಯೂರಿಟಿ ರೇಟ್ ಆಫ್ ರಿಟರ್ನ್ಸ್ ಸೊ ಇವೆಲ್ಲ ಕೂಡ ಮನಿ ಮಾರ್ಕೆಟಲ್ಲಿ ನಾವು ನೋಡಿರ್ತೀವಿ ಹಾಗೆ ಮನಿ ಮಾರ್ಕೆಟು ಫಂಕ್ಷನ್ಸ್ ಕೂಡ ನಾವು ನೋಡಿದಾಗ ಫೈನಾನ್ಸಿಂಗ್ ಟ್ರೇಡ್ ಫೈನಾನ್ಸ್ ಮಾಡುತ್ತೆ ಟ್ರೇಡ್ಗೆ ಅಂದರೆ ಡೊಮೆಸ್ಟಿಕ್ ಟ್ರೇಡ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಟ್ರೇಡ್ ಆಗ್ಬೋದು
ಈ ಮನಿ ಮಾರ್ಕೆಟಿಂದ ಪ್ರೊವೈಡ್ ಮಾಡ್ತಾ ಇರುತ್ತೆ. ಹಾಗೆ ಇಂಡಸ್ಟ್ರಿಗೆ ಕೂಡ ಈ ಮನಿ ಮಾರ್ಕೆಟು ಫಂಡ್ಸ್ನ ಸಪ್ಲೈ ಮಾಡುತ್ತೆ ಇಂಡಸ್ಟ್ರಿಗೆ ಅಂತಂದರೆ ಲೈಕ್ ಮನಿ ಮಾರ್ಕೆಟ್ ಕಾಂಟ್ರಿಬ್ಯೂಟ್ಸ್ ಇಟ್ ಕಾಂಟ್ರಿಬ್ಯೂಟ್ಸ್ ಗ್ರೋತ್ ಆಫ್ ಇಂಡಸ್ಟ್ರೀಸ್ ಇನ್ ಟೂ ವೇಸ್. ಒಂದು ಮನಿ ಮಾರ್ಕೆಟು ಹೆಲ್ಪ್ಸ್ ದ ಇಂಡಸ್ಟ್ರೀಸ್, ಇದು ಇಂಡಸ್ಟ್ರಿಗೆ ಹೆಲ್ಪ್ ಮಾಡುತ್ತೆ ಇನ್ ಸೆಕ್ಯೂರಿಂಗ್ ಶಾರ್ಟ್ ಟರ್ಮ್ ಲೋನ್ಸ್. ಆ್ಯಸ್ ವಿ ಹ್ಯಾವ್ ಡಿಸ್ಕಸ್ಡ್, ಈ ಮನಿ ಮಾರ್ಕೆಟಿಂದ ಶಾರ್ಟ್ ಟರ್ಮ್ ಲೋನ್ಸ್ ಮಾತ್ರ ಸೆಕ್ಯೂರಿಟೀಸ್ ಇಲ್ಲಿ ಟ್ರೇಡ್ ಆಗೋದು. ಸೊ ಟು ಮೀಟ್ ದೇರ್ ವರ್ಕಿಂಗ್, ಎಸ್ಪೆಷಲಿ ಈ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಇಂಡಸ್ಟ್ರೀಸಲ್ಲಿ ಮೀಟ್ ಆಗಬೇಕು ಅಂದರೆ ಯು ನೀಡ್ ಲಿಕ್ವಿಡ್ ಕ್ಯಾಶ್, ಅಂದರೆ ಇಮಿಡಿಯೇಟ್ ಅವೈಲಬಿಲಿಟಿ ಆಫ್ ಕ್ಯಾಶ್ ಶುಡ್ ಬಿ ದೇರ್. ಸೊ ಅದು ನಾವು ಮನಿ ಮಾರ್ಕೆಟಲ್ಲಿ ನೋಡ್ಬೋದು. ಹಾಗೆ ಇಂಡಸ್ಟ್ರೀಸ್ ಜನರಲಿ ನೀಡ್ ಲಾಂಗ್ ಟರ್ಮ್ ಲೋನ್ಸ್. ಕೆಲವು ಟೈಮ್ ಇಂಡಸ್ಟ್ರಿಗೆ ಲಾಂಗ್ ಟರ್ಮ್ ಲೋನ್ ಬೇಕಾಗುತ್ತೆ, ವಿಚ್ ಆರ್ ಪ್ರೊವೈಡೆಡ್ ಇನ್ ದ ಕ್ಯಾಪಿಟಲ್ ಮಾರ್ಕೆಟ್, ಅಲ್ಲಿ ಸಿಗುತ್ತೆ. ಆದರೆ ಕ್ಯಾಪಿಟಲ್ ಮಾರ್ಕೆಟ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆ್ಯಂಡ್ ಕಂಡೀಷನ್ ಆಫ್ ದ ಕಂಡೀಷನ್ ಆಫ್ ದ ಮನಿ ಮಾರ್ಕೆಟ್. ಈವನ್ ಆ ಕ್ಯಾಪಿಟಲ್ ಮಾರ್ಕೆಟ್ ಕೂಡ ಮನಿ ಪ್ರೊವೈಡ್ ಮಾಡೋದಕ್ಕೆ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆ್ಯಂಡ್ ಕಂಡೀಷನ್ಸ್ ಆಫ್ ದ ಮಾರ್ಕೆಟ್. ಇನ್ನೊಂದು ಫಂಕ್ಷನ್ ಏನಂದರೆ ಮನಿ ಮಾರ್ಕೆಟಲ್ಲಿ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್. ಸೊ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್ ಅಂದರೆ ಮನಿ ಮಾರ್ಕೆಟ್ ಎನೇಬಲ್ಸ್ ದ ಕಮರ್ಷಿಯಲ್ ಬ್ಯಾಂಕ್ಸ್ ಟು ಯೂಸ್ ದೇರ್ ಎಕ್ಸಸ್ ರಿಸರ್ವ್ಸ್ ಇನ್ ಪ್ರಾಫಿಟಬಲ್ ಇನ್ವೆಸ್ಟ್ಮೆಂಟ್. ಹಾಗೆ ಸೆಲ್ಫ್ ಸಫಿಷಿಯನ್ಸಿ ಆಫ್ ಕಮರ್ಷಿಯಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ ಸೆಲ್ಫ್ ಸಫಿಷಿಯನ್ಸಿ ಆಗೋದಕ್ಕೆ ಕೂಡ ಈ ಮನಿ ಮಾರ್ಕೆಟ್ ಹೆಲ್ಪ್ ಮಾಡುತ್ತೆ. ಹಾಗೆ ಈ ಮನಿ ಮಾರ್ಕೆಟಲ್ಲಿ ನಾವು ನೋಡೋದಾದಾಗ ಇನ್ನು ನೆಕ್ಸ್ಟ್ ಸೆಷನಲ್ಲಿ ವಿ ವಿಲ್ ಸಿ ಆಲ್ ದ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಕಾಲ್ ಮನಿ ಮಾರ್ಕೆಟ್, ಟ್ರೆಷರಿ ಬಿಲ್ಸ್, ಕಮರ್ಷಿಯಲ್ ಪೇಪರ್, ಸರ್ಟಿಫಿಕೇಟ್ ಆಫ್ ಡಿಪಾಸಿಟ್ಸ್, ಪರ್ಚೇಸ್ ಆಫ್ ಅಗ್ರಿಮೆಂಟ್, ರಿಸರ್ವ್ ರಿಪೋಸ್, ಕಮರ್ಷಿಯಲ್ ಬಿಲ್ ಮಾರ್ಕೆಟ್, ಗೌರ್ಮೆಂಟ್ ಸೆಕ್ಯೂರಿಟೀಸ್ ಮಾರ್ಕೆಟ್, ಇಂಟರ್ ಕಾರ್ಪೊರೇಟ್ ಡಿಪಾಸಿಟ್ಸ್, ಇವೆಲ್ಲ ಕೂಡ ನಾವು ಮನಿ ಮಾರ್ಕೆಟಲ್ಲಿ ನೋಡ್ತೀವಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು, ದಟ್ಸ್ ಆಲ್ ಇನ್ ದಿಸ್ ಸೆಷನ್. So I want all of you to go through the materials which are related to this money market and make a note for this and get prepared. In the next meeting, we will meet you with another topic. Thank you so much.